ಬಿಸಿ ಊಟ ಕಾರ್ಯಕರ್ತೆಯರ ಪ್ರತಿಭಟನೆ, ಗೃಹ ಸಚಿವರ ಜೊತೆಗಿನ ಸಂಧಾನ ಮಾತುಕತೆಯೂ ಕೂಡ ಇದೀಗ ವಿಫಲ ಆಗಿದೆ. ಸಿಎಂ ಜೊತೆ ಚರ್ಚೆ ಮಾಡಿ ನಿರ್ಧರಿಸೋದಾಗಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ನಾಳೆಯಿಂದ ಹೋರಾಟ ಮತ್ತಷ್ಟು ತೀವ್ರಗೊಳಿಸೋದಕ್ಕೆ ಕಾರ್ಯಕರ್ತೆಯರು ತೀರ್ಮಾನವನ್ನು ಕೂಡ ಮಾಡಿದ್ದಾರೆ. ಎಐಟಿಯುಸಿ ಕಾರ್ಯದರ್ಶಿ ರಾಮಚಂದ್ರಪ್ಪ ಈ ಕುರಿತಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಎಸ್, ಇನ್ನು ಮುಂದುವರಿತಾ ಇದೆ ಬಿಸಿಯೂಟ ಕಾರ್ಯಕರ್ತೆಯರ ಪ್ರತಿಭಟನೆ. ಸಂಧಾನ ನಡೆಯಿತು, ಆದರೆ ಈ ಸಂಧಾನ ಸಭೆ, ಗೃಹ ಸಚಿವರ ಜೊತೆಗೆ ಸಂಧಾನ ಸಭೆ ಕೂಡ ಇದೀಗ ವಿಫಲ ಆಗಿದೆ. ಇನ್ನು ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ, ಸಿಎಂ ಸಿದ್ದರಾಮಯ್ಯನವರಿಗೆ ಜೊತೆಗೆ ಚರ್ಚೆಯನ್ನ ಮಾಡಿ ಕ್ರಮ ತೆಗೆದುಕೊಳ್ತೀವಿ, ನಿರ್ಧಾರವನ್ನ ಮಾಡ್ತೀವಿ ಅಂತ. ಸೊ ನಾಳೆಯಿಂದ ಈ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುವಂತಹ ಚಾನ್ಸಸ್ ಇದೆ. ಬಿಸಿಯೂಟ ಕಾರ್ಯಕರ್ತೆಯರ ಮತ್ತು ಗೃಹ ಸಚಿವರ ಸಂಧಾನ ಸಭೆ ಇತ್ತು, ಆ ಸಂಧಾನ ಸಭೆ ಇವತ್ತು ವಿಫಲ ಆಗಿದೆ. ಹಾಗಾಗಿ ಈ ಒಂದು ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸೋದಕ್ಕೆ ಬಿಸಿಯೂಟ ಕಾರ್ಯಕರ್ತೆಯರು ತೀರ್ಮಾನವನ್ನ ಮಾಡಿದ್ದಾರೆ. ತಮಗೆ ಒಂದು ಬೇಡಿಕೆಗಳಿತ್ತು, ಆ ಬೇಡಿಕೆಗಳನ್ನ ಈಡೇರಿಸಿದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಸತತವಾಗಿ ಪ್ರತಿಭಟನೆಯನ್ನ ಮಾಡಿಕೊಂಡೇ ಬಂದರು. ಇನ್ನು ಇದೀಗ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಸಂಧಾನ ಸಭೆಯನ್ನ ನಡೆಸ್ತಾರೆ, ಆದರೆ ಈ ಸಂಧಾನ ಸಭೆ ಕೂಡ ವಿಫಲ ಆಗಿದೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಮತಾ. ಎಸ್ ಮಮತಾ, ಈಗ ಸಚಿವರ ಜೊತೆಗಿನ ಸಂಧಾನ ಸಭೆ ಕೂಡ ವಿಫಲ ಆಗಿದೆ, ವಾಟ್ ನೆಕ್ಸ್ಟ್? ಈ ಸಂಧಾನ ಸಭೆ ಯಾಕೆ ವಿಫಲ ಆಯ್ತು? ಆ ಶಿಲ್ಪಾ, ಹೌದು, ಖಂಡಿತವಾಗಿಯೂ ಕಳೆದ 3 ದಿನಗಳಿಂದ ಏನೋ ಫ್ರೀಡಂ ಪಾರ್ಕ್ ಅಲ್ಲಿ ರಾತ್ರಿ ಹಗಲಿಲ್ಲದೆ ಕಂಟಿನ್ಯೂ ಆಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತ, ಅದ್ರ ಜೊತೆಗೆ ಇವತ್ತು ಮತ್ತೆ ರಾಜ್ಯಾದ್ಯಂತ ಬಂದಂತಹ ಎಲ್ಲಾ ಓಕೆ ಓಕೆ ಧನ್ಯವಾದ ಮಮತಾ, ನಿಮ್ಮೆಲ್ಲ ಡೀಟೇಲ್ಸ್ ಕಾಣ್.